ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ತುಂಬಾ ಜನ ಸ್ಟೂಡೆಂಟ್ಸ್ ಬಿಕಾಂ ಆದ್ಮೇಲೆ ಬಿಬಿಎ ಆದ್ಮೇಲೆ ಏನ್ ಮಾಡ್ಬೇಕು ಸರ್, ಎಂಬಿಎ ಮಾಡ್ಬೇಕು. ಓಕೆ, ಎಂಬಿಎ ಮಾಡ್ಬೇಕು, ಆದ್ರೆ ಯಾವ ತರ ಎಂಬಿಎ ಮಾಡ್ಬೇಕು, ಹೇಗೆ ಎಂಬಿಎ ಮಾಡ್ಬೇಕು? ಯಾರ್ಯಾರು ಪಿಜಿಸಿಟಿ ಎಕ್ಸಾಮ್ಸ್ ತಗೊಂಡಿದ್ದೀರಾ ಅವ್ರಿಗೆ 13th-14th ಎಕ್ಸಾಮಿನೇಷನ್ ಇರುತ್ತೆ ನವೆಂಬರ್ ಅಲ್ಲಿ. ಓಕೆನಾ? ಈಗ ಯಾರ್ಯಾರು ಪಿಜಿಸಿಟಿ ಎಕ್ಸಾಮ್ಸ್ ತಗೊಂಡಿದ್ದೀರಾ ಅವ್ರಿಗೆಲ್ಲ ನಾನ್ ಸಜೆಸ್ಟ್ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಿಮಗೆ ಯಾವ್ದಾದ್ರು ಕಾಲೇಜಿಗೆ ಬರ್ಲಿ. ಓಕೆನಾ? ನನಗೆ ದೊಡ್ಡ ಕಾಲೇಜ್ ಬೇಕು ಸರ್, ಜೈನ್ ಕಾಲೇಜ್ ಬೇಕು. ಓಕೆನಾ? ಪೆಸೆಟ್ ಕಾಲೇಜ್ ಬೇಕು, ಇನ್ನೊಂದು ಕಾಲೇಜ್ ಬೇಕು, ಮತ್ತೊಂದು ಕಾಲೇಜ್ ಬೇಕು, ದೊಡ್ಡ ದೊಡ್ಡ ಕಾಲೇಜ್ ಬೇಕು ಅಂತ ಏನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ? ನಿಮ್ಗೆ ಯಾವ ಕಾಲೇಜ್ ಅಲ್ಲಿ ಎಂ ಬಿ ಎ, ಓಕೆನಾ, ನಿಮ್ಗೆ ಕೌನ್ಸಿಲಿಂಗ್ ಅಲ್ಲಿ ಯಾವ ಕಾಲೇಜ್ ಅಲ್ಲಿ ಸಿಕ್ಕಿರುತ್ತೆ ಆ ಕಾಲೇಜ್ಗೆ ಕಣ್ಣು ಮುಚ್ಕೊಂಡು ಹೋಗ್ಬೇಕು. ನೋಡಿ, ಪಿಜಿಸಿಟಿ ಬರ್ದಿರೋರಿಗೆ ಒಂದು ಒಳ್ಳೆ ಬೆನಿಫಿಟ್ ಇದೆ. ಏನದು ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ಎಂ ಬಿ ಎಗೆ ಅಂತ ಹೇಳಿ ನಿಮ್ಮ ಪೇರೆಂಟ್ಸ್ ದುಡ್ಡಿಂದ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಸರ್ ಹಾಗಾದ್ರೆ ಫ್ರೀಯಾಗಿ ಕೊಡ್ತಾರ ಸೀಟು ಅಂತ ಹೇಳಿದ್ರೆ, ಆ ಯೂನಿವರ್ಸಿಟಿ ಫೀಸ್ ಏನಿದೆ, 4 semesters-ಗೆ 2 ವರ್ಷಕ್ಕೆ ನೀವು ಯಾವ್ದಾದ್ರು ಬ್ಯಾಂಕ್ಗೆ ಹೋದ್ರೆ, ಯಾವ್ದಾದ್ರು ಬ್ಯಾಂಕ್ ಹೋಗಿ ಯಾವುದೇ ಸೆಕ್ಯೂರಿಟಿ ಇಲ್ಲದ ಹಾಗೆ ನಿಮಗೆ ಎಜುಕೇಶನ್ ಲೋನ್ ಅನ್ನ ಕೊಡ್ತಾರೆ. ಆ ಎಜುಕೇಶನ್ ಲೋನ್ ಅನ್ನ ನಿಮ್ಮ ಹೆಸರು ಮೇಲೆ ತಗೊಳ್ಳಿ. ಓಕೆನಾ? 2 ವರ್ಷ ಸಕ್ಸಸ್ಫುಲ್ ಆಗಿ ಎಂ ಬಿ ಎ ಕಂಪ್ಲೀಟ್ ಮಾಡಿ, 2 ವರ್ಷ ಆದ್ಮೇಲಿಂದ ಇನ್ನೂ 1 ವರ್ಷ ಬ್ಯಾಂಕ್ನವರು ನಿಮ್ಗೆ ಟೈಮ್ ಕೊಡ್ತಾರೆ. ಸೊ 2 ಇಯರ್ಸ್ ಎಂ ಬಿ ಎ ಪ್ರೋಗ್ರಾಮ್ಗೆ ಪ್ಲಸ್ 1 ಇಯರ್ ಕೆಲಸ ಹುಡುಕೊಳ್ಳೋಕೆ, ಸೊ 3 ಇಯರ್ಸ್ ನಿಮ್ಗೆ ಟೈಮ್ ಕೊಡ್ತಾರೆ. ನೀವು 4ನೇ ವರ್ಷದಿಂದ ಏನ್ ಮಾಡ್ಬೇಕು, ಇಎಂಐ, ನೀವು ತಗೊಂಡಿರ್ತಕ್ಕಂತಹ ಎಜುಕೇಶನ್ ಲೋನ್ ಏನಿದೆ ಅದಕ್ಕೆ ಇಎಂಐ ಅನ್ನ 4ನೇ ವರ್ಷ ಬಿಗಿನಿಂಗ್ ಇಂದ ಕಟ್ಟಬೇಕಾಗುತ್ತೆ. ಸೊ ಹಾಗಾದ್ರೆ ನಿಮಗೆ ನಿಮ್ಮ ಪೇರೆಂಟ್ಸ್ ದುಡ್ಡು ಅವಶ್ಯಕತೆ ಬರೋದಿಲ್ಲ. ನೀವು ನಿಮ್ಮ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ಸ್ ಅನ್ನು ತೋರಿಸಿದ್ರೆ ನಿಮಗೆ ಎಂ ಬಿ ಎಗೆ ಈಸಿಯಾಗಿ ಬ್ಯಾಂಕ್ ಅಲ್ಲಿ ಸಾಲ ಸಿಗುತ್ತೆ. ಸರ್, ನಮ್ಮತ್ರ ಯಾವುದೇ ಪ್ರಾಪರ್ಟಿ ಇಲ್ಲ ಸರ್ ಅಂತ ಹೇಳಿದ್ರೆ, ಯಾವುದೇ ಸೆಕ್ಯೂರಿಟಿ ಇಲ್ಲದ ಹಾಗೆ ಎಜುಕೇಶನ್ ಲೋನ್ ಅನ್ನ ಕೊಡ್ತಾರೆ. ಓಕೆನಾ? ಇದನ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಇನ್ ಕೆಲವರು, ಸರ್ ನನ್ ಪಿಜಿಸಿಟಿ ಎಕ್ಸಾಮ್ ಬರ್ತಿಲ್ಲ ಸರ್, ಹಾಗಾದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡೋದಿಲ್ವಾ ನಮ್ಗೆ ಅಂದ್ರೆ, ಖಂಡಿತ ಅವ್ರಿಗೂ ಕೊಡ್ತಾರೆ. ಬ್ಯಾಂಕ್ ಲೋನ್ ಅವ್ರಿಗೂ ಸೌಲಭ್ಯ ಇರುತ್ತೆ. ಆದ್ರೆ ಯಾರು ಪಿಜಿಸಿಟಿ ಎಕ್ಸಾಮ್ ತಗೊಂಡಿಲ್ಲ ಅವರು ಯಾವ್ದಾದ್ರು ಒಂದು ಸೆಕ್ಯೂರಿಟಿಯನ್ನ ಕೊಡಬೇಕಾಗುತ್ತೆ. ಈಗ ಪ್ರಾಪರ್ಟಿ ಇತ್ತು ಅಂತ ಇಟ್ಕೊಳ್ಳಿ, ಆ ಪ್ರಾಪರ್ಟಿ ಮೇಲೆ ನಿಮ್ಗೆ ಎಜುಕೇಶನ್ ಲೋನ್ ಅನ್ನ ಕೊಡುತ್ತೆ. ಓಕೆನಾ? ಬ್ಯಾಂಕ್ನವರು ಕೊಡ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಒಂದು ಬ್ಯಾಂಕ್ಗೂ ಇನ್ನೊಂದು ಬ್ಯಾಂಕ್ಗೂ 1.5% ಅಷ್ಟು ಜಾಸ್ತಿ ಇರಬಹುದು ಅಷ್ಟೇ, ಏನು ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ. ಸೊ ಇದು ಯಾವ ರೀತಿ ನಿಮ್ಮ ಎಂ ಬಿ ಎನ ನೀವೇ ಮಾಡಬಹುದು, ಇದು ಮೊದಲನೇ ಪಾಯಿಂಟ್ ಹೇಳಬೇಕಾಗಿತ್ತು, ಹೇಳಿದ್ದೀನಿ ಸರ್. ಹಾಗಾದ್ರೆ ಹೆಂಗ್ ಸರ್ ನಮ್ ಎಂ ಬಿ ಎ ಅಂದ್ರೆ ಯೂನಿವರ್ಸಿಟಿ ಅಲ್ವಾ ಕೊಡೋದು, ನಾವ್ ಹೆಂಗ್ ಎಂ ಬಿ ಎ ಮಾಡೋದು? ನೋಡಿ, ನೀವು ಯೂನಿವರ್ಸಿಟಿ ಸೇರಿದ್ರು ಕೂಡ ನಿಮ್ ಎಂ ಬಿ ಎನ ನೀವೇ ಮಾಡಬೇಕು. ಹೇಗ್ ಮಾಡಬೇಕು ಸರ್? ಎಂ ಬಿ ಎ ಸೇರ್ಕೊಂಡ್ಮೇಲೆ ಏನೇನ್ ಕೆಲಸ ಮಾಡಬೇಕು ಸರ್, ನಾವು ಯಾವ ತರ ಓದ್ಬೇಕು ಸರ್, ಏನೇನ್ ಪ್ರೋಗ್ರಾಮ್ ನಾವು ನಮ್ಮಷ್ಟಕ್ಕೆ ನಾವೇ ಹಾಕೊಳ್ಬೇಕು ಸರ್ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು 3 ಪಾಯಿಂಟ್ ಬೋರ್ಡ್ ಮೇಲೆ ಬಂದಿದ್ದೀನಿ ನೋಡಿ. ಓಕೆನಾ? ಸೊ ಇಲ್ಲಿ ಟೈಟಲ್ ಬಂದು ಡೂ ಯು ಆರ್ ಎಂ ಬಿ ಎ, ನಾಟ್ ಯೂನಿವರ್ಸಿಟಿ ಎಂ ಬಿ ಎ. ಯೂನಿವರ್ಸಿಟಿ ಎಂ ಬಿ ಎ ಈಸ್ ಓನ್ಲಿ ಫಾರ್ ಸರ್ಟಿಫಿಕೇಶನ್, ಸರ್ಟಿಫಿಕೇಟ್ ಮಾತ್ರ. ಆದ್ರೆ ನಿಮ್ಮ ಎಂ ಬಿ ಎ ಪ್ರೋಗ್ರಾಮ್ ಅನ್ನ ನೀವೇ ಹಾಕೊಳ್ಬೇಕಾಗುತ್ತೆ, ನೀವೇ ಪ್ಲಾನ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಯಾವ ರೀತಿ ಸರ್ ಪ್ಲಾನ್ ಮಾಡೋದು? ಫಸ್ಟ್ ಪಾಯಿಂಟ್, ಕೆರಿಕ್ಯುಲಮ್. ಕೆರಿಕ್ಯುಲಮ್ ಅಂದ್ರೆ ಏನು? ಯೂನಿವರ್ಸಿಟಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಏನಿದೆ, ಆ ಸಿಲೆಬಸ್ ಅಲ್ಲಿ ನೀವು 2 ವರ್ಷ ಕ್ಲಾಸ್ ಅಲ್ಲಿ ಏನು ಓದ್ತೀರಾ, ಏನು ವಾಟ್ ಯು ಲರ್ನ್ ಇನ್ ದ ಕ್ಲಾಸ್ ರೂಮ್, ಕ್ಲಾಸ್ ರೂಮ್ ಲರ್ನಿಂಗ್ ಅಂತ ಹೇಳ್ತೀವಿ. ನೋಡಿ, ಕ್ಲಾಸ್ ರೂಮ್ ಲರ್ನಿಂಗ್ ಮಸ್ಟ್ ಅಂಡ್ ಶುಡ್. ಯಾಕೆ ಅಂದ್ರೆ ಮಿನಿಮಮ್ 75% ಅಟೆಂಡೆನ್ಸ್ ಬೇಕಾಗುತ್ತೆ, ಕ್ಲಾಸ್ ಅಲ್ಲಿ ಹೋಗಿ ಕೂತ್ಕೊಂಡು ಓದ್ಬೇಕಾಗುತ್ತೆ, ಪಾಠ ಕೇಳಬೇಕಾಗುತ್ತೆ, ಲೆಕ್ಚರ್ಸ್ ಕೇಳಬೇಕಾಗುತ್ತೆ. ಇದು ಏನು ತಪ್ಪಿಸೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಸರ್ ಎರಡನೇ ಪಾಯಿಂಟ್ ಏನು ಸರ್? ಸಿ, ಎಲ್ರು 4 semesters ಎಕ್ಸಾಮಿನೇಷನ್ 1 ತಿಂಗಳ ಹಿಂದೆ ಕೂತ್ಕೊಂಡ್ರೆ ಓದ್ಬಿಡ್ತೀರಾ, ಎಲ್ಲರೂ ಓದಿದ್ದೀರಾ, ಹೀಗೆಲ್ಲ ಹಾಗೆ ಓದಿರೋದು ನೀವೆಲ್ಲ ನನಗೆ ಗೊತ್ತು. ಆದ್ರೆ ನೀವು ಬಿಕಾಂ ಮಾಡಿದಾಗ ಎಂ ಬಿ ಎ ಓದಬಾರದು.
ಹಾಗಾದ್ರೆ ಯಾವ ತರ ಓದ್ಬೇಕು ಸರ್ ಅಂತ ಹೇಳಿದ್ರೆ, ಯೂನಿವರ್ಸಿಟಿ ಸಿಲೆಬಸ್ ಅಲ್ಲಿ ಕ್ಲಾಸ್ ರೂಮ್ ಲರ್ನಿಂಗ್ ಬಿಟ್ಟು ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅನ್ನ ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಏನ್ ಸರ್ ಅದು ಅಂದ್ರೆ, ಫಸ್ಟ್ ನಿಮಗ್ ನೀವೇ ಎಕ್ಸ್ಪೋಷರ್ ಮಾಡ್ಕೊಳ್ಬೇಕಾಗುತ್ತೆ, ಹಾಗೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಪಡಿಬೇಕಾಗುತ್ತೆ. ಹಾಗಾದ್ರೆ ಎಕ್ಸ್ಪೋಷರ್ ಹೆಂಗ್ ಸಿಗುತ್ತೆ ಸರ್, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಸರ್, ಇಂಪ್ರೂವ್ ಮಾಡ್ಕೊಳ್ಳೋದು ಸರ್ ಅಂದ್ರೆ, ಪಾರ್ಟಿಸಿಪೇಟಿಂಗ್ ಇನ್ ದ ಕಾಂಪಿಟೇಷನ್. ನೋಡಿ, ನಮಗೆ ಕ್ಲಾಸ್ ಅಲ್ಲಿ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಇರುತ್ತೆ, ಅಥವಾ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇರುತ್ತೆ, ಇಂಟರ್ ಯೂನಿವರ್ಸಿಟಿ ಕಾಂಪಿಟೇಷನ್ಸ್ ಇರುತ್ತೆ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಇರುತ್ತೆ, ಸೆಂಟ್ರಲ್ ಲೆವೆಲ್ ಕಾಂಪಿಟೇಷನ್ಸ್ ಇರುತ್ತೆ. ಆ ಕಾಂಪಿಟೇಷನ್ ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನೀವೇ ಎಕ್ಸ್ಪೋಷರ್ ಆಗ್ತೀರಾ, ನಿಮ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ, ನೀವೇನು ಅಂತ ನೀವು ಪ್ರೂವ್ ಮಾಡ್ಕೊಳ್ಬಹುದು. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಆರ್ಗನೈಸಿಂಗ್ ಈವೆಂಟ್ಸ್. ನಿಮ್ಮ ಕಾಲೇಜಲ್ಲಿ ಯಾವ್ದಾದ್ರು ಈವೆಂಟ್ಸ್ ಆದಾಗ, ಮ್ಯಾನೇಜ್ಮೆಂಟ್ ಫೋರಂ ಈವೆಂಟ್ಸ್ ಆದಾಗ, ಅಥವಾ ಮ್ಯಾನೇಜ್ಮೆಂಟ್ ಫೆಸ್ಟ್ ಆದಾಗ, ಅಥವಾ ಇನ್ ಯಾವುದಾದ್ರೂ ಒಂದು ಸೋಷಿಯಲ್ ಸರ್ವಿಸಸ್ ಈವೆಂಟ್ಸ್ ಆರ್ಗನೈಸ್ ಮಾಡಬೇಕಾದಾಗ, ನೀವು ಆ ಈವೆಂಟ್ ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅದನ್ನ ಆರ್ಗನೈಸ್ ಮಾಡೋ ಒಂದು ಲೀಡರ್ಶಿಪ್ ಅನ್ನ ತಗೊಳ್ಳೋದ್ ಮುಖಾಂತರ ನಿಮಗೆ ಒಳ್ಳೆ ಎಕ್ಸ್ಪೋಷನ್ ಸಿಗುತ್ತೆ, ಹಾಗೆ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಪಾರ್ಟಿಸಿಪೇಟಿಂಗ್ ಇನ್ ದ ಕ್ಲಾಸ್ ಅಂಡ್ ಪ್ರೆಸೆಂಟೇಷನ್, ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಒಂದು ಕ್ಲಾಸ್ ಅಲ್ಲಿ ಎಲ್ಲ ನಮ್ ಫ್ರೆಂಡ್ಸ್ ಇರ್ತಾರೆ, 60 ಜನ 50 ಜನ ಇರ್ತಾರೆ. ಪ್ರತಿ ಒಂದು ವಾರಕ್ಕೆ ಒಮ್ಮೆ ನಾನು ಕ್ಲಾಸ್ ಅಲ್ಲಿ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಹಾಫ್ ಅನ್ ಅವರ್ 45 ಮಿನಿಟ್ಸ್ 1 ಅವರ್ ಯಾವ್ದಾದ್ರು ಸಬ್ಜೆಕ್ಟ್ ಮೇಲಾಗ್ಲಿ, ಅಥವಾ ಕರೆಂಟ್ ಅಫೇರ್ಸ್ ಅಲ್ಲಾಗ್ಲಿ, ಅಥವಾ ಫೈನಾನ್ಶಿಯಲ್ ಆಸ್ಪೆಕ್ಟ್ಸ್ ಮೇಲಾಗ್ಲಿ, ಯಾವ್ದಾದ್ರೂ ಒಂದು ಓಕೆನಾ, ಯಾವ್ದಾದ್ರು ಒಂದು ಖಂಡಿತ ನೀವು ಪ್ರೆಸೆಂಟೇಷನ್ ಅನ್ನ ಕೊಡಬೇಕಾಗುತ್ತೆ. ಪ್ರೆಸೆಂಟೇಷನ್ ಕೊಟ್ಟಿದ್ದೇ ಆದಲ್ಲಿ ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ, ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ನೆಕ್ಸ್ಟ್ ಲೀಡಿಂಗ್ ಇನ್ ಗ್ರೂಪ್ ಅಸೈನ್ಮೆಂಟ್. ಕಾಲೇಜ್ ಅಲ್ಲಿ ಏನಾದ್ರೂ ಅಸೈನ್ಮೆಂಟ್ಸ್ ಕೊಟ್ಟಾಗ ಆ ಅಸೈನ್ಮೆಂಟ್ಸ್ ಅನ್ನ ನೀವು ಲೀಡ್ ಮಾಡಬೇಕು, ನೀವು ಏನ್ ಮಾಡಬೇಕು, ಲೀಡರ್ಶಿಪ್ ತಗೊಂಡು ಆ ಗ್ರೂಪ್ ಅನ್ನ ಲೀಡ್ ಮಾಡೋ ಕೆಪಾಸಿಟಿಗೆ ಬರಬೇಕು. ಕೊಟ್ಟಿರ್ತಕ್ಕಂತ ಅಸೈನ್ಮೆಂಟ್ ಅನ್ನ ಸರಿಯಾಗಿರ್ತಕ್ಕಂತ ರೀತಿಯಲ್ಲಿ ಓದಿ ಓಕೆನಾ, ಅರ್ಥ ಮಾಡಿಕೊಂಡು ನೀವೇನಾದ್ರೂ ಆ ಗ್ರೂಪ್ ಅನ್ನ ಲೀಡ್ ಮಾಡಿದ್ರೆ ನಿಮಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇಂಪ್ರೂವ್ ಆಗುತ್ತೆ. ಟೇಕಿಂಗ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಕೇಸ್ ಸ್ಟಡೀಸ್. ನೋಡಿ, ಎಷ್ಟೊಂದು ಕೇಸ್ ಸ್ಟಡೀಸ್ ಇರುತ್ತೆ. ನೀವು HR ಆದ್ರೂ ತಗೊಳ್ಳಿ, ಮಾರ್ಕೆಟಿಂಗ್ ಆದ್ರೂ ತಗೊಳ್ಳಿ, ಅಥವಾ ಫಿನಾನ್ಸ್ ಆದ್ರೂ ತಗೊಳ್ಳಿ, ಯಾವ ಗ್ರೂಪ್ ಆದ್ರೂ ತಗೊಳ್ಳಿ, ನಿಮ್ಮ ಗ್ರೂಪ್ ಗೆ ಸಂಬಂಧಪಟ್ಟಿರ್ತಕ್ಕಂತ, ನಿಮ್ಮ ಎಲೆಕ್ಟಿವ್ ಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದಷ್ಟು ಕೇಸ್ ಸ್ಟಡೀಸ್ ಅನ್ನ ಸ್ಟಡಿ ಮಾಡಿ. ಆ ಕೇಸ್ ಸ್ಟಡೀಸ್ ಗೆ ನಿಮ್ಮ ಓನ್ ಆಗಿರ್ತಕ್ಕಂತಹ ಒಂದು ಸೊಲ್ಯೂಷನ್ ಅನ್ನ ಕೊಡೋದಕ್ಕೆ ಪ್ರಯತ್ನ ಪಡಿ. ಆ ಕೊಟ್ಟಿರ್ತಕ್ಕಂತ ಸ್ಟಡಿ ಮಾಡಿರ್ತಕ್ಕಂತ ಕೇಸ್ ಸ್ಟಡಿನ ನೀವು ಕ್ಲಾಸ್ ಅಲ್ಲಿ ಪ್ರೆಸೆಂಟೇಷನ್ ಮಾಡಿದಾಗ ಖಂಡಿತ ನಿಮ್ಮ ಪ್ರೊಫೆಸರ್ಸ್ ಗೆ ಹಾಗೆ ನಿಮ್ಮ ಸ್ಟೂಡೆಂಟ್ ನಿಮ್ಮ ಫ್ರೆಂಡ್ಸ್ ಗೆ ಕ್ಲೀನ್ ಆಗಿ ಕನ್ವೇ ಮಾಡಿ ಅರ್ಥ ಮಾಡಿಸಿ, ಸೊ ದಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನದು ಅಂತ ಹೇಳಿದ್ರೆ, ಸ್ಟ್ರೆಂಥನಿಂಗ್ ಯೋರ್ ರೆಸ್ಯೂಮೆ. ಸರ್, MBA ಓದ್ತಾ ಇದ್ದೀವಿ, MBA ಓದಿದ್ರೆ ಯೂಶುವಲ್ ಆಗಿ ಫ್ರೆಷರ್ಸ್ ಗೆ 1 ಪೇಜು ಅಥವಾ 1.5 ಪೇಜು ನಿಮ್ಮ ರೆಸ್ಯೂಮೆ ಇರುತ್ತೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನೀವು ನಿಮ್ಮ MBA ನ ಪ್ಲಾನ್ ಮಾಡಿಬಿಟ್ರೆ, ನೀವು MBA ಮಾಡಿ ಹೊರಗಡೆ ಬರಬೇಕಾದ್ರೆ ನಿಮ್ಮ ರೆಸ್ಯೂಮೆ ಮಿನಿಮಮ್ 4 ಪೇಜಸ್ಟ್ ಇರಬೇಕು. ಸರ್, 4 ಪೇಜಸ್ಟು ರೆಸ್ಯೂಮೆ ನಲ್ಲಿ ಏನ್ ಸರ್ ತುಂಬಿಸೋದು ಅಂತ ಹೇಳಿದ್ರೆ, ಅದೇ ಸ್ಟ್ರೆಂಥನಿಂಗ್ ಯೋರ್ ರೆಸ್ಯೂಮೆ ಡೂಯಿಂಗ್ ಇಂಟರ್ನ್ಶಿಪ್. ಸರ್, ಇಂಟರ್ನ್ಶಿಪ್ ಅಂದ್ರೆ ಏನು? ನೋಡಿ, ನೀವು ಯಾವಾಗ್ಲೂ ಅಷ್ಟೇ ಕಾಲೇಜ್ಗೆ, ಯಾವ ಕಾಲೇಜ್ ಅಲ್ಲಾದ್ರೂ ಮಾಡಿ, ಇದೇ ಕಾಲೇಜ್ ಅಲ್ಲೇ ಮಾಡಬೇಕು ಅಂತ ಏನು ಇಲ್ಲ, ಯಾವ ಕಾಲೇಜ್ ಅಲ್ಲಾದ್ರೂ ಮಾಡಿ, ಪ್ರತಿ ಸೆಮಿಸ್ಟರ್ ಗೆ, ಒಂದು ಸೆಮಿಸ್ಟರ್ ಗೆ ಇನ್ನೊಂದು ಸೆಮಿಸ್ಟರ್ ಗೆ ನಿಮಗೆ ಮಿನಿಮಮ್ 15 ಡೇಸ್ ಆದ್ರೂ ಗ್ಯಾಪ್ ಇರುತ್ತೆ, ಲೀವ್ ಇರುತ್ತೆ. ಆ 15 ಡೇಸ್ ಜೊತೆನಲ್ಲಿ ಇನ್ನೊಂದು 5 ಡೇಸ್ ಅಥವಾ 10 ಡೇಸ್ ಅನ್ನ ಪರ್ಮಿಷನ್ ಕಾಲೇಜ್ ತಗೊಂಡು ನೀವು ಯಾವ್ದಾದ್ರು ಒಂದು ಕಂಪನಿಗೆ, ಅಥವಾ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಗೆ, ಯಾವ್ದಾದ್ರು ಒಂದು ಆಟೋಮೊಬೈಲ್
ಸ್ಟೋರ್ಸ್ ಗೆ. ಸಿ ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಹುಂಡೈ ಶೋರೂಮ್ ಇದೆ, ಅಥವಾ ಟಿವಿಎಸ್ ಟೂ ವೀಲರ್ ಶೋರೂಮ್ ಇದೆ, ಇನ್ನೊಂದು ಯಾವ್ದೋ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದೆ. ಆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಥವಾ ಆ ಪರ್ಟಿಕ್ಯುಲರ್ ಕಂಪನಿಗೆ ಹೋಗಿ ಒಂದು 20 ಡೇಸ್ ಪರ್ಮಿಷನ್ ಕೇಳಿ, ಸರ್ ನೀವೇನು 1 ರೂಪಾಯಿ ಕೊಡಬೇಡಿ, ನಿಮ್ಮ ಎಂಪ್ಲಾಯೀಸ್ ಏನ್ ಕೆಲಸ ಮಾಡ್ತಾರೋ ಹೇಳಿ ನಾವು ಅದನ್ನೇ ಮಾಡ್ತೀವಿ. ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಮಾರ್ಕೆಟಿಂಗ್ ಮಾಡ್ತೀವಿ, ಎಚ್ ಆರ್ ಅಲ್ಲ ಆದ್ರೆ ಎಚ್ ಆರ್ ಮಾಡ್ತೀವಿ. ಸೊ ಈ ತರ ಅವ್ರ ಹತ್ರ ಪರ್ಮಿಷನ್ ತಗೊಳ್ಳಿ. ಮಾರ್ಕೆಟಿಂಗ್ ಯಾರು ಎಲೆಕ್ಟಿವ್ ತಗೊಂಡಿರ್ತೀರ ಅವರು, ಓಕೆನಾ, ತಗೊಂಡು ಅದರಲ್ಲಿ ಒಂದು 20 ಡೇಸ್ ಆ ಕಂಪನಿನಲ್ಲಿ ಯಾವ ರೀತಿ ಮಾರ್ಕೆಟ್ ಮಾಡ್ತಾರೆ ಅವ್ರ ಪ್ರಾಡಕ್ಟ್ಸ್ ನ, ಒಂದು ನೋಟ್ ಬುಕ್ ತಗೊಂಡೋಗಿ, ಒಂದು ಬುಕ್ ತಗೊಂಡೋಗಿ, ಒಂದಷ್ಟು ಕ್ವಶ್ಚನೇರ್ಸ್ ನ ಮಾಡ್ಕೊಳ್ಳಿ. ಆ ಕ್ವಶ್ಚನೇರ್ಸ್ ಯಾವ ರೀತಿ ಮಾಡಬೇಕು ಅಂತ ಗೂಗಲ್ ಮಾಡಿ, ಒಂದಷ್ಟು ಕಸ್ಟಮರ್ಸ್ ನ ಇಂಟರ್ವ್ಯೂ ಮಾಡಿ, ಅವ್ರಿಗೆ ಏನ್ ಬೇಕು ಏನ್ ಬೇಡ, ಯಾಕೆ ಆ ಬೈಕ್ ತಗೋಬೇಕು, ಯಾಕೆ ಆ ಕಾರ್ ತಗೊಳ್ಬೇಕು, ಯಾಕೆ ಅದೇ ಅಂಗಡಿಗೆ ಬಂದಿದ್ದೀರಾ, ಯಾಕೆ ಆ ಪ್ರಾಡಕ್ಟ್ ನೇ ತಗೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ವಶ್ಚನೇರ್ಸ್ ಅನ್ನ ಮಾಡಿ, ಆ ಕ್ವಶ್ಚನೇರ್ಸ್ ಗೆ ಸರಿಯಾಗಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ, ರಿಪೋರ್ಟ್ ರೆಡಿ ಮಾಡಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಒಂದು ಇಂಟರ್ನ್ಶಿಪ್ ಮಾಡಿ, ಸೆಕೆಂಡ್ ಸೆಮಿಸ್ಟರ್ ಕ್ಲಾಸ್ ರೂಮ್ ಬಂದಿದ ತಕ್ಷಣ ಒಂದು ಪ್ರೆಸೆಂಟೇಷನ್ ಅನ್ನ ಕೊಡಿ. ಏನ್ ಪ್ರೆಸೆಂಟೇಷನ್ ಕೊಡಬೇಕು, ಇಂಟರ್ನ್ಶಿಪ್ ಮಾಡಿದ್ದೆ, ಆ ಇಂಟರ್ನ್ಶಿಪ್ ನಲ್ಲಿ ನೀವ್ ಏನೇನು ಕಲ್ತ್ರಿ, ವಾಟ್ ಯು ಲರ್ನ್ ಫ್ರಮ್ ದಟ್ ಇಂಟರ್ನ್ಶಿಪ್ ಅಂತ ಹೇಳಿ ಫಸ್ಟ್ ಸೆಮಿಸ್ಟರ್ ಒಂದು, ಸೆಕೆಂಡ್ ಸೆಮಿಸ್ಟರ್ ಒಂದು ಇಂಟರ್ನ್ಶಿಪ್ ಮಾಡಿ. ಥರ್ಡ್ ಇಂಟರ್ನ್ಶಿಪ್ ಯೂಶುವಲ್ ಆಗಿ ನಿಮಗೆ ಯೂನಿವರ್ಸಿಟಿ ಕರಿಕ್ಯುಲಮ್ ಅಲ್ಲೇ ಸಿಲೆಬಸ್ ಅಲ್ಲೇ ಇರುತ್ತೆ, ಯಾವ್ದಾದ್ರು ಒಂದು ಆರ್ಗನೈಸೇಷನಲ್ ಸ್ಟಡಿ ಇಂಟರ್ನ್ಶಿಪ್ ಮಾಡಬೇಕು ಅಂತ ಇರುತ್ತೆ. ಆಟೋಮೆಟಿಕ್ ಆಗಿ 3 ಇಂಟರ್ನ್ಶಿಪ್ ಆಗುತ್ತೆ. 4ನೇ ಸೆಮಿಸ್ಟರ್ ಅಲ್ಲಿ ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ, ಓಕೆನಾ. ಆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಕೂಡ ಯಾವ್ದಾದ್ರು ಒಂದು ಕಂಪನಿಗೆ ಹೋಗ್ಬೇಕಾಗುತ್ತೆ. ನಿಮಗೆ ಆಲ್ರೆಡಿ ಇಂಟರ್ನ್ಶಿಪ್ ನ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮ್ಮ ಪ್ರಾಜೆಕ್ಟ್ ಕೂಡ, ನೀವು ಪ್ರಾಜೆಕ್ಟ್ ಅನ್ನು ಕೂಡ ತುಂಬಾ ಅದ್ಭುತವಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡೋದಕ್ಕೆ ಆಗುತ್ತೆ. ಸೊ ಯಾಕೆಂದ್ರೆ ಇದೆಲ್ಲ ಕಲ್ತಿರ್ತೀವಿ. ಇದು ಮಾರ್ಕೆಟಿಂಗ್ ಅವ್ರಿಗಾಯ್ತು. ಎಚ್ ಆರ್ ಆದ್ರೆ ಬೆಂಗಳೂರಲ್ಲಿ ಸುಮಾರು ಎಚ್ ಆರ್ ಕನ್ಸಲ್ಟೆನ್ಸಿಸ್ ಇದೆ. ಆ ಎಚ್ ಆರ್ ಕನ್ಸಲ್ಟೆನ್ಸಿಸ್ ಹೋಗಿ ಕೇಳಿ, ನೀವು ದಯವಿಟ್ಟು ನೋಡಿ, ಯಾರನ್ನು ನೀವು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಕೊಡೋದಿಲ್ಲ. ಹೋಗಿ ನಾವು ಫ್ರೀಯಾಗಿ ಮಾಡ್ತೀವಿ ಅಂತ ಹೇಳಿ, ನಮ್ಗೇನು ದುಡ್ಡು ಕೊಡಬೇಡಿ, ಸ್ಯಾಲರಿ ಕೊಡಬೇಡಿ ಅಂತ ಹೇಳಿ. ಯಾಕೆ ಅಂದ್ರೆ ನೀವು ನಿಮ್ಮ ರೆಸ್ಯೂಮ್ ಏನ ನೀವು ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಖಂಡಿತ ಪ್ರತಿ ಒಂದು ಸೆಮಿಸ್ಟರ್ಗೂ ಕೂಡ ಇಂಟರ್ನ್ಶಿಪ್ ಮಾಡಲೇಬೇಕಾಗುತ್ತೆ. ಈ ಇಂಟರ್ನ್ಶಿಪ್ ಮಾಡಿರೋ ಕಂಪನಿನಲ್ಲೇ ನಿಮ್ಗೆ ಕೆಲಸ ಸಿಗ್ತಕ್ಕಂತ ಎಲ್ಲಾ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ 20 ಡೇಸ್ ಇಂಟರ್ನ್ಶಿಪ್ ಅಲ್ಲಿ ನೀವೇನಾದ್ರೂ ಒಳ್ಳೆ, ಓಕೆನಾ, ಒಳ್ಳೆ ಎಫಿಷಿಯನ್ಸಿ ತೋರಿಸಿ, ಒಳ್ಳೆ ಮಾರ್ಕೆಟ್ ಮಾಡಿ, ಒಳ್ಳೆ ಸೇಲ್ಸ್ ಕೊಟ್ಟಿದ್ದಾಗ ಕಂಪನಿ ಏನ್ ಮಾಡುತ್ತೆ, ಇಮಿಡಿಯೇಟ್ ಆಗಿ MBRP ನನ್ನದಕ್ಕೆ ಬಾಪ, ನಾನೇ ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ. ದಿಸ್ ಈಸ್ ಹೌ ನಿಮ್ಮ ಒಂದು ಇಂಟರ್ನ್ಶಿಪ್ ಅನ್ನ ನೀವೇ ಯಾವ ರೀತಿ ಹುಡುಕೊಳ್ಬೇಕು. ದಯವಿಟ್ಟು ಯಾವುದೇ ಕಾಲೇಜ್ ಅವ್ರಿಗೆ ಕೇಳಬೇಡಿ ನಮ್ಗೆ ಯಾವ ಕಂಪನಿ ನೀವು ಸಿಗ್ಲಿಲ್ಲ ಅಂತೇಳಿ, ನೀವೇ ಹುಡುಕೊಂಡು ಹೋಗ್ಬೇಕಾಗುತ್ತೆ. ಈವನ್ ಇಫ್ ಇಟ್ ಈಸ್ ಎ ಸ್ಮಾಲ್ ಕಂಪನಿ ಆಲ್ಸೋ, ಪ್ಲೀಸ್ ಡೋಂಟ್ ಲೀವ್, ಗೋ ಅಂಡ್ ಆಸ್ಕ್ ದೆಮ್, ಕೇಳಿ ಅವ್ರಿಗೆ ಖಂಡಿತ ಕೊಡ್ತಾರೆ. ನೋಡಿ, ಇಷ್ಟು ನೀವು ಪ್ಲಾನ್ ಮಾಡ್ಕೊಂಡಿದ್ದೆ ಆಗಲಿ, ನೀವು ಯು ವಿಲ್ ಕಮ್ ಔಟ್ ವಿತ್ ಅ ಮೋಸ್ಟ್ ಎಫೆಕ್ಟಿವ್ MBA ಪ್ರೋಗ್ರಾಮ್ ಆಗುತ್ತೆ. ನೀವು ಜಸ್ಟ್ ಸರ್ಟಿಫಿಕೇಶನ್ MBAಗೋಸ್ಕರ, ಸರ್ಟಿಫಿಕೇಟ್ ಗೋಸ್ಕರ MBA ಅಂತ ಮಾಡಿದ ಹಾಗೆ ನಿಮ್ಗೆ ಫ್ಯೂಚರ್ ಅಲ್ಲಿ ನಿಮ್ಮ ಕೆರಿಯರ್ ಬಿಲ್ಡಿಂಗ್ MBA ಯಾವ ರೀತಿ ಮಾಡೋದು ಅಂತ ನಾನು ಈ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ದಯವಿಟ್ಟು ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ಹಾಕಿ, ಖಂಡಿತ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಯಾವ ರೀತಿ ಗೈಡ್ ಮಾಡ್ತೀನಿ ಅಂದ್ರೆ, ನಿಮ್ಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ MBA ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಒಳ್ಳೆ ಸ್ಕಿಲ್ಸ್ ಬರಬೇಕು. ಇದ್ರೆಲ್ಲರ ಜೊತೆ ನಾನು ಕಾಲೇಜಲ್ಲಿ ನಿಮ್ಗೆ ಅಡ್ವಾನ್ಸ್ಡ್ ಎಕ್ಸೆಲ್ ಅಂತ ಹೇಳಿ, ಕಮ್ಯುನಿಕೇಶನ್ ಕ್ಲಾಸಸ್ ಅಂತ ಹೇಳಿ, ಓಕೆನಾ, ಆಪ್ಟಿಟ್ಯೂಡ್ ಸ್ಕಿಲ್ಸ್ ಆಗ್ಲಿ, ಇವೆಲ್ಲ ಹೇಳ್ಕೊಡ್ತಾರೆ. ಅದೆಲ್ಲ ಸಿಲೆಬಸ್ ಇರಲ್ಲ, ಬಟ್ ಕಾಲೇಜ್ ಅವರು ಫ್ರೀ ಆಗಿ ಕೊಡ್ತಾರೆ ನಿಮ್ಗೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಇಷ್ಟು ಚೆನ್ನಾಗಿ ನಾಪಕ ಇಟ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್ ಬೈ ಶ್ರೀನಾಥ್ ಸರ್, ಸಾಯಿ ಸ್ಟಡೀಸ್ ಸರ್.